ಸೊ ಹಾಯ್, ನಾನು ಕನ್ನಡ ಗೇಮರ್. ಏ ಇಂಟ್ರೋ ಇಲ್ಲ ಗುರು, ಅದಕ್ಕೆ ಕನ್ನಡ ಗೇಮರ್ ವಾಂಚ್ಬಿಟ್ಟೆ. ಸೊ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅವರ್ ಗೇಮ್ ಪ್ಲೇ ವಿಡಿಯೋ. ಇಲ್ಲಿ ಏನಾಯ್ತು ಗೊತ್ತಾ, ಇಳಿಬೇಕಾದ್ರೆ ನೀರ್ ತರೋಕೇನೋ ಹೋಗಿದ್ದೆ ಗೊತ್ತಿಲ್ಲ, ಸಿದ್ಧ ಕೊಟ್ಬಿಟ್ಟಿದ್ದೆ. ಬಡ್ಡಿ ಮಗ ಎಲ್ಲಿ ಇಳಿಸೋ ನೋಡಿ, ಅಲ್ಲೈತೆ ಅದು ಟೆಂಪಲ್ಲು. ನಾವು ಸೀದಾಗ ರೋಡ್ ಹತ್ರ ನಿಲ್ಸಿದ. ಸೊ ಇಳಿದಿಳ್ದಂಗೆ ಎರಡು ಬಾಟ್ ಹೊಡೆದೆ, ಬಾಟ್ ಫಿನಿಶ್ ಮಾಡ್ಕೊಂಡೆ. ಇಲ್ಲಿ ಸ್ಕ್ವಾಡ್ಸ್ ಆ್ಯಕ್ಚುಲಿ ಯಾರೋ ಕ್ಯಾಂಪ್ ಮಾಡಿದ್ದೆ, ಅವ್ನು ಬಂದಿದ್ದು ನಾವು ಇಲ್ಲಿ ನೋಡಿ ಮೇಲಿದ್ದ. ನಾನು ಹೆವಿ ಖತರ್ನಾಕ್ ಗೇಮ್ ಪ್ಲೇ ಗೈಸ್, ಹೆವಿ ಖತರ್ನಾಕ್. ನೋಡ್ಲೇಬೇಕು ನೀವು ಲಾಸ್ಟ್ ಹಾಕ, ನಾನು ಒಬ್ಬಳು ಕೊಡ್ತೀನಿ, ಮುಂದೆ ನಾಲ್ಕು ಜನ ಇರ್ತಾರೆ, ಅದು ನಾನು ಔಟ್ ಆಫ್ ಜೋನ್ ಇರ್ತೀನಿ. ಹೆಂಗಿರುತ್ತೆ ಮಸ್ತ್ ಆಗುತ್ತೆ ನೋಡಿ, ಲೈಕ್ ಮಾಡಿ ಶೇರ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ತಲ್ಲ, ಇಟ್ಸ್ ಓಕೆ, ಮಾಡಿ ಮಾಡ್ತೀರಾ ಮುಂದೆ. ಅಲ್ಲಿಂದ ಇವನು ಫಿನಿಶ್ ಮಾಡ್ಕೊಳ್ಳೋ ಬಂದೆ, ಇವನು ಫಿನಿಶ್ ಮಾಡ್ಕೊಂಡು ಅದು ಲೂಟ್ ಮಾಡ್ಕೊಂಡು, ಇವನ ಹತ್ರ ಲೂಟ್ ಮಾಡ್ಕೊಂಡೆ. ಮುಂದೆ ಟೆಂಪಲ್ ಇದ್ದಾರೆ, ಓಪನ್ಲ್ಲಿ ಕಂಡ್ರು ಆಯ್ತು. ಅಲ್ಲಿ ಒಡೆನ ಅಂತ ರೀಲೋಡ್ ಮಾಡ್ಕೊಂಡು, ಅಂದರೆ ಅಷ್ಟೂ ಯೂಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಇವನ್ ಪಿಟ್ ಕಳ್ತೀನಿ, ಅಂದರೆ ಮಾರ್ಕ್ ಮಾಡ್ಬಿಟ್ಟು ಅವಡೇ ಆಯ್ತು. ಅವ್ನಿಗೆ ಒಂದು ಎರಡು ಮೂರು ಬಾಡಿ ಶಾಟ್, ಒಂದು ಎರಡು ಶಾಟ್ ಬೀಳ್ತು. ಬಟ್ ಏನಾಗ್ತಿಲ್ಲ ಅಂದರೆ, ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಪಿಂಗು 8 ಮತ್ತು ಹೊಡೆದು, ಬಟ್ ತುಂಬ ಖತರ್ನಾಕ್ ಪಿಂಗ್ ಹೊಡಿತಿತ್ತು ಆಯಿತಾ. ಅದನ್ನ ಟೀಮೇಟ್ ಹಿಂದಿಂದನೇ ಯಾರು ಬಂದ್ಬಿಟ್ಟು ಅವ್ನು ನಮ್ಮ ಟೀಮೇಟ್ ನಾಕ್ ಮಾಡಿಸಿದ್ದನ್ನ, ಅವ್ರ ಮೇಲಿಂದ ಫೈರ್ ಮೇಲೆ ಫೈರ್ ಕೊಡ್ತಾನೆ. ಅವರೇ ಬಡ್ಡಿ ಮಕ್ಕಳು ಅವ್ರ ಹತ್ರ M24 ಅದೇನೇನು ಇದೆ ಗುರು, ಅಂದರೆ ಅಲ್ಲಿ ಟೆಂಪಲ್ ಅಲ್ವಾ, ಹೆವಿ ಲೂಟ್ ಸಿಗುತ್ತೆ. ನಾವು ಇಲ್ಲಿ ಓಪನ್ ಇಳಿಸ್ತಾ, ನಾವು ಏನು ಮಾಡ್ತೀರಿ ಹೇಳಿ. ಮುಂದೆ ಒಬ್ಬ ಕಂಡ ಅವನು, ಅದು ಏಕೆ ಬಂದಲ್ಲ, ಅವ್ನು ಮುಂದೆ ಕಂಡ ಒಪ್ಪನ ಬರ್ತವನು. ಏನು ಟೈಗರ್ ಹತ್ರ ಬಡ್ಡಿ ಮಗ, ಅವ್ನು ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ರಿಲೋಡ್ ಮಾಡ್ಕೊಂಡೆ. ಇನ್ನೇನು ಡ್ಯಾಮೇಜ್ ಹಾಕಿತ್ತಲ್ಲ, ಫುಲ್ ಸ್ಟೈಲಲ್ಲಿ ಎತ್ತಿ ಫುಲ್ ಸ್ಟೈಲಲ್ಲಿ ಹೊಡೆದೆ ಅವನ್ನ. ಅವನ ಹತ್ರ ಓಪನ್ ಆಯಿತು, ಮತ್ತು ಲೂಟ್ ಮಾ, ಅವನ ಹತ್ರ ಸ್ಮೋಕ್ ಹಾಕ್ಬಿಟ್ಟು, ಅಂದರೆ ಹಿಂದಿಂದ ಹೊಡಿತಾರೆ, ಮತ್ತು ಸ್ಮೋಕ್ ಹಾಕ್ಬಿಟ್ಟು ಏನಾದ್ರು ಲೂಟ್ ಮಾಡ್ಕೊಂಡು ಮತ್ತೆ ಮೇಗು ಕೂತ್ಕೊಡ್ತೀವಿ ಆಯ್ತಾ. ಅಂದರೆ ಇಲ್ಲಿಂದ ಕೆಳಗಿನ ನೋಡಿದ್ರೆ ಏನು ಪ್ರಯೋಜನ, ಮೇಲೆ ಸ್ವಲ್ಪ ಹೈ ಗ್ರೌಂಡ್ ಸಿಗುತ್ತೆ. ಸೊ ಅಲ್ಲೋ ಕೂತ್ಕೊಂಡೆ ಮೇಲೆ ಇದ್ರ ಹತ್ರ. ಇಲ್ಲಿ 4x ಕಿತ್ಕೊಂಡು ಅಂತ ಇಲ್ಲ, ಆ್ಯಕ್ಚುಲಿ 4x ಕಿತ್ಕೊಂಡು ಮುಂದೆ ನೋಡಿ ಸಿಂಗಲ್ ಟ್ಯಾಪ್ ಹಾಕೊಂಡು ಟಪ್ 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 ಹೆಂಗೋ ನಾಕ್ ಮಾಡ್ಕೊಂಡೆ. ಸೊ ಟೀಮೇಟು ಬಾಗುರು ಹೋಗೋಣ, ಹೆಂಗೋ ಮೇಲಿನ ಒಬ್ಬರು ಇರ್ತಾರೆ, ಹೊಡ್ಕೊಳ್ಳೋಣ, ಇವ್ರು ಒಳ್ಳೆ ಆಪರ್ಚುನಿಟಿ ಸಿಗಲ್ಲ ಇನ್ನೊಂದ್ಸಲ ಅಂದ್ಬಿಟ್ಟು ಅಂದೆ. ನಾನು ಬಿಟ್ಬಿಟ್ಟೆ ಹೋಗ್ತಾರೆ ಬಡ್ಡ ತವರು, ಓಪನ್ ಹೋದ್ರೆ ಸುಮ್ಮನೆ ಹೊಡ್ಸ್ಕೊತೀನಿ ಅಂದ್ಬಿಟ್ಟು ಹಿಂದೆ ಬಗ್ಗಿ ಇತ್ತು, ಬಗ್ಗಿತ್ತಾಗ ಬಾಗುರು ಅಂತಂದ ಟೀಮ್ ಬಿಟ್ಟು. ಸೊ ಬಗ್ಗಿ ಹಿಡ್ಕೊಂಡು ಹೋಗಿದ್ರೆ ಕೆಳಗಡೆ ಕೆಳಗಡೆ ಒಬ್ಬ ಇದ್ದ, ಏನು ಹೊಡೆದೆ ಗುರು, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟ ಅವನು. ಎಲ್ಲಿ ಎಲ್ಲಿ ಗುರು, ಎಲ್ಲೋಯ್ತು ಎಲ್ಲೋಯ್ತು, ಫುಲ್ ಕನ್ಫ್ಯೂಸ್ ಆಗ್ಬಿಡೋ ಅನ್ಕೋ ಅವನು. ಅವ್ನು ಲೂಟ್ ಮಾಡ್ತಾರೆ, ಬಾಡ್ ಕಣ್ತು ಇದು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದೆ ಆಯ್ತಾ, ಸೆನ್ಸಿಟಿವಿನ ಅದು ಟಿ ಡಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗಿತ ಹೊಂಟೋಗುತ್ತೆ. ಇನ್ನು ಮುಂದೆ ಬಾಟ್ ಮಾಡ್ಕೊಂಡು ನೋಡ್ಕೊಂಡೆ, ಒಳ್ಳೆ ಕಿಲ್ ಆಯ್ತು ಆಯ್ತಾ. ಇವಳಿಗೆ 8 ಕಿಲ್ ಹಾಕೋಯ್ತು ಇಳ್ದಿಲ್ದಂಗೆ. ಮತ್ತೆ ಹೆಂಗೆ ಹುಡುಕಿ, ನಂದು ಸೇವ್ ಮಾಡಿಟ್ಟಿರ್ತೀನಿ ನಂದು ಇದನ್ನು ಸೆನ್ಸಿಟಿವಿಟಿ. ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಹಾಕಿ, ನಾನು ಇಲ್ಲೇ ಕಮೆಂಟ್ ಪಿನ್ ಮಾಡ್ತೀನಿ, ಓಕೆನಾ? ಸೆನ್ಸಿಟಿವಿ ಹಾಕ್ತೀನಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋದು. ಸೊ ಮುಂದೆ ಯಾರು ಟೀಮೇಟ್ ನಾಕ್ ಮಾಡಿದ್ರೆ ಏನು ಹತ್ತಾಗಿತ್ತಾಗ ಹತ್ತಾಗಿತ್ತಾಗ ಚಿತಾಲ್ ಪಾತ್ರ ಆಡ್ತಾನೆ ಸಿಸಿ. ಅವನು ಅವ್ನು ಫುಲ್ ಫಿನಿಶ್ ಮಾಡ್ಕೊಂಡೆ, ಲೂಟ್ ಲೂಟ್ ಮೊದಲು ಮಾಡ್ಕೊಂಡು ಟೀಮ್ ನಾಕ್ ಆಗೋನೆ ಅವನ ಬೇರೆ ರಿವ್ ಮಾಡ್ಕೊತಾನೆ. ಲೂಟ್ ಇಂಪಾರ್ಟೆಂಟ್ ಬಾಯ್ಸ್, ಲೂಟ್ ಇಂಪಾರ್ಟೆಂಟ್. ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಮುಂದೆ ಯಾರೋ ಅವರೇ ತನಿಸು, ನಿಧಾನಕ್ಕೆ ಹೋದೆ ಅಂದರೆ ಲೂಟ್ ಮಾಡ್ಕೊಂಡು ಇನ್ನೊಂದು. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪಿಕ್ ಆಗಿರಲ್ಲ ನೋಡಿ, ನನ್ನ ಹೆಸರು ಬರ್ತಾ ನೋಡಿ ಆರ್ಸಿಬೇಷನ್ ಅಂತ, ನಂದು ಸೇವ್ ಮಾಡ್ಕೊತೀನಿ. ಸೊ ಅದಕ್ಕೇ ಅವ್ರ ಹತ್ರ ಅಂದರೆ ತಮ್ಮ ಸ್ವಲ್ಪ ಹೆವಿ ಯೂಸ್ ಮಾಡ್ತೀನಿ, ಅಲ್ಲ ಸ್ವಲ್ಪ ಸೆನ್ಸಿಟಿವ್ ಸ್ವಲ್ಪ ಕಮ್ಮಿ ಇಟ್ಟಿರ್ತೀನಿ ಅವ್ರು. ನಾನು ಐಪಾಡಲ್ಲ ಸ್ವಲ್ಪ ಜಾಸ್ತಿ ಜೈವ ಯೂಸ್ ಮಾಡೋಕ್ಕಾಗಲ್ಲ ಫೋನ್ ಥರ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟು ಮುಂದೆ ಬಂಡ ಆಯಿತಾ, ಒಂದೇ ಒಂದು ಶಾರ್ಟ್ ಬೀಳ್ತು. ನಾನು ಅಮ್ಮೋಗ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಲ್ಲ ಗಾಡಿ, ಏನು ಹೇಳಿ, ಫುಲ್ಲು ಸ್ವೆಟ್ ಆಗ್ಬಿಡ್ದೆ ಕೈ ಒಂದೊಂದ್ಸಲ. ಸೊ ಅವನು ಎಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ಟೈರ್ ಪಂಚರ್ ಮಾಡ್ತೀನಿ. ಮತ್ತೆ ನಾನು ಬಿಟ್ಬಿಟ್ಟು ಹೋಗ್ತಿದ್ದಾನೆ ಇವರು ನಂಬರ್ ಒನ್ನು. ಆ್ಯಕ್ಚುಲಿ ನನ್ನ ಟೀಮೇಟ್ ಅಲ್ಲ, ರ್ಯಾಂಡಮ್ ಸಿಕ್ಕಿದ್ದು ಇವರೆಲ್ಲ. ಏನು ಕಾಟ ಕೊಡ್ತಾರೆ ಇವರು, ರ್ಯಾಂಡಮ್ ಅವ್ರು ಬಟ್ ಟೀಮ್ ಮಕ್ಕಳು ಫುಲ್ಲು ಕಾಟ ಕೊಡ್ತಾರೆ ನೋಡಿ, ಹೆಂಗೆ ಆಡ್ತಾನೆ ಡ್ಯಾನ್ಸ್ ಬಡಿ ಮಗ. ಸೊ ಅಲ್ಲಿಂದ ಇವನ ಹತ್ರ ಒಡೆಯನ ಹೋಗೋಣ ಅಂದ್ಬಿಟ್ಟು, ಹೆಂಗು ಮೂರು ನಾಲ್ಕು ಜನ ಹಿಂದೆ ಒಬ್ಬ ಇದನ್ನ ಕವರ್ ಕೇಳ್ತಾನೆ, ಕವರ್ ಕೊಡಗುರು ಅಂದ್ಬಿಟ್ಟು ಫುಲ್ ಹೀಗೆಲ್ಲ ಫುಲ್ ಬೂಸ್ಟ್ ಹಾಕೊಂಡು ಹೆಂಗೋ ನನಗೆ ಸಿಕ್ತು ಕಿಲ್ಲ ಅನ್ಕೋ. ಅವನ ಟೀಮ್ ಬಿಟ್ಟು ಕುಚಲ್ಸ್ಬಿಟ್ರಿ ಅಂದರೆ ಫುಲ್ ಗುದ್ದುಬಿಟ್ಟು ಫುಲ್ ಸೆಲು ಸ್ಟೈಲಲ್ಲಿ ಫಿನಿಶ್ ಮಾಡ್ಕೊಂಡು ಹೆಂಗೋ ಇಳ್ದಿಳ್ದಂಗೆ ಹತ್ತು ಕಿಲ್ ಸಿಕ್ತು. ಇನ್ನು 50 ಜನ ಇದ್ದರು. ಸೊ ಅಲ್ಲಿಂದ ಡೈರೆಕ್ಟ್ ಪೊಚಂಕಿ ಅನ್ಕೊಳ್ಳಿ, ಡೈರೆಕ್ಟ್ ಪೊಚಂಕಿ, ಎಲ್ಲೂ ಹೋಗಿಲ್ಲ, ಡೈರೆಕ್ಟ್ ಪೊಚಂಕಿ ನೋಡಿ. ನಾನು ಯಾವಾಗಲೂ ಸ್ಕೋಪ್ ಪಿಂಗ್ ಹೈ ಇದೆ ನಿಂಗಲ್ಲಿ ನೋಡಿ, 240 ಕಾಣಿಸ್ತಿದೆ ಪಿಂಗು. ಎಂಥ ಬದನೆಕಾಯಿ ಕೂಡ ಇಲ್ಲ, ಎಂಥ ಬದನೆಕಾಯಿ ಕೂಡ ಮುಂಚೆ ನೋಡಿದ್ದೀನಿ ನಾನು.
ಸೊ ಹೆವಿ ಸದ್ಯಕ್ಕೆ ಹೆಂಗೋ ಒಡೆದು ಬಿಟ್ಟೆ ಅವ್ನು ಅನ್ಕೋ, ಇಲ್ಲ ಅಂದ್ರೆ ಹೋಗ್ತಿತ್ತು ಮತ್ತೆ ನೋಡಿ ಕರೆಕ್ಟ್ ಆಗಿ ಒಳಗಡ್ಸಿನ ಆಯ್ತಾ, ಒಳಗಡ್ಸಿನ ಬೆಂಕಿನ ಅದೇ ಮೋಲಿನ ಏನಾಗೈತೆ ನೋಡಿ, ಹಿಂದೆ ನೋಡಿ ಹಿಂಗೆ ತಿರುಗ್ತೀನಿ ಇವಾಗ ನೋಡಿ ಏನಾಗುತ್ತೆ, ಎಲ್ಲಿ ಹೋಗಿ ಬೀದ ನೋಡ್ಗುರೋದು. ಏನು ಏನು ಪಬ್ಜಿ BGM ಏನಾಗಿದೆ ನಿಮಗೆ ಬಿಡತ್ತವ. ಸೊ ಓಕೆ, ಅಲ್ಲಿಂದ ಇಲ್ಲೊಬ್ಬ ಕಂಡ ಅಂದರೆ ಫುಡ್ ಸ್ಟೆಪ್ ಬತ್ತು ಆ್ಯಕ್ಚುಲಿ ಅಲ್ಲಿ. ಸೊ ಇಲ್ಲೊಂದು ಮೋಲಿ ಹಾಕ್ತೀನಿ, ಇದು 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 ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ ಹೆಂಗಾಗುತ್ತೆ. ಅಪ್ಪ ಶಿಷ್ಯ ನಾಕ್ ಆದ, ಫಿನಿಶು ಆಗ್ಬಿಡ್ತಾನೆ, ಮತ್ತೆ ನಾಕ್ ಆಗ್ತಾನೆ ನನ್ನ ಟೀಮೇಟ್ ಬಟ್ಟಿ ಮಗ ಏನು ಅವ್ನು ಫಿನಿಶು ಆಗ್ಬಿಟ್ಟ. ಸೊ ಅಲ್ಲಿಂದ ಇಲ್ಲಿ ಬಂದೆ, ಆ್ಯಕ್ಚುಲಿ ಇಲ್ಲಿ ಟೀಮೇಟ್ ಮಾರ್ಕ್ ಮಾಡಿದೆ, ಒಬ್ಬ ನಾಕ್ ಮಾಡಿದ್ದೀನಿ ಅಂತ, ಮೇಲೆ ನಾಕ್ ಆಗಿದ್ದಾನೆ, ಮೇಲೆ ನಾಕ್ ಆಗಿದ್ದಾನೆ ಅಂತಂದ. ಸೊ ಅದಕ್ಕೆ ಬಾಗು ರೆಸ್ಟ್ ಮಾಡೋಣ ಅಂತ ಬಂದ್ವಿ. ಏನು ಏನು ಕ್ಯಾಂಪರ್ಸ್ ಗುರು, ಏನು ಕ್ಯಾಂಪರ್ಸ್ ಪಾಪ ಪಾಪ ಪಾಪ, ಹೆಂಗೆ ಫುಲ್ ಫಿನಿಶ್ ಮಾಡ್ಕೊಂಡೆ ಟೀಮೇಟ್ ಪಾಪ. ಒಂದು ಸಲ ಅವನಿಗೆಲ್ಲ ಬಾಯ್ಗೆ ಮಾಡಿತ್ತು ಗೋಟಿ. ಇಲ್ಲಿದ್ದರು ಇಬ್ಬರಿದ್ರು ಆ್ಯಕ್ಚುಲಿ, ಅವನ ನೋಡ್ಕೊಂಡೆ ಅಲ್ಲಿಂದ ಸೀದಾ ಜೋನ್ ಹೋಗಿತ್ತು ಹೋಗ್ತಿದ್ದು. ಇಲ್ಲಾರು ರೈಟ್ ಸೈಡಿಂದ ಶಿಷ್ಯ ನಮ್ಮ ಟೀಮೇಟ್ನ ಹೋಗ್ತಾರೋ ಗಾಡೀಲಿ ನಾಪ್ ಮಾಡ್ಬಿಟ್ಟ. ಮುಂದೆ ಮರದ ಹತ್ರ ಇದ್ದ, ಫುಲ್ ಹೆಲ್ತ್ ಹಾಕೊಂಡು ಹೋಗೋಣ ಅಂತ. ಇನ್ನು ನಾಕ್ ಮಾಡ್ಕೊಂಡೆ, ಹಿಂಗೆ ಓಪನ್ ಇದ್ದಲ್ಲ ಸ್ಮೋಕ್ ಹಾಕ್ಬಿಟ್ಟು ರಿವ್ಯೂ ಮಾಡ್ಕೊಳ್ಳೋಣ ಅಂದರೆ, ಓಪನ್ ಇದ್ದಾಗ ಯಾವಾಗಲೂ ಸ್ಮೋಕ್ ಹಾಕ್ಬೇಕು ಗೈಸ್, ಲೂಟ್ ಮಾಡೋಕ್ಕೆ ರಿವ್ಯೂ ಮಾಡೋಕ್ಕಲ್ಲ. ಈ ಮುಂದೆ ಅಪ್ಪ ಇದು ಆ್ಯಕ್ಚುಲಿ ಮುಂದೆ ಬಂದು ಗಾಡಿ ತಂದು ನಿಲ್ಲಿಸ್ತಾ ಇಲ್ಲಿ ಆಯಿತಾ. ಸೊ ಮುಂದೆ ಅಂದರೆ ಅಲ್ಲಿ ಬರ್ಬೇಕಾದ್ರೆ ಗಾಡಿ ಕಾಣಿಸ್ತು, ಅವ್ನು ಬಂದು ನಿಲ್ಲಿಸ್ಬಿಟ್ಟು ಮನೆ ಒಳಗೆ ಹೋದ. ಅದಕ್ಕೆ ಬಂದು ಇಲ್ಲಿ ಎಂಥ ಕಿಲ್ಚೋರಿ ಆಗುತ್ತೆ ನೋಡಿ, ಅಲ್ಲಿ ಒಂದೇ ಒಂದು ಬುಳೆ ಹೊಡ್ಬಿಟ್ಟು ಎತ್ಬಿಟ್ಟ ಗುರು, ಒಂದಕ್ಕೆ ಉರಿದೋಗುತ್ತೆ ಎಲ್ಲೋ, ಎಷ್ಟು ಉರಿದೋಗುತ್ತೆ ಗೊತ್ತಾ. ಅವ್ನು ಬೇಕಾದ್ರೆ ಬ್ಯಾಕ್ ಹೋಗ್ಬಿಟ್ಟು ನೋಡಿ, ಒಂದೇ ಬುಳೆ ಹೊಡೆದಿರ್ತ ಅವನು, ಒಂದೇ ಬುಳೆಟ್ ಏನು ಮಾಡೋಕ್ಕಾಗ. ಸೊ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಬ್ರು ಇದ್ರು, ಇಬ್ಬರಿದ್ರು ಆ್ಯಕ್ಚುಲಿ ಓಡ್ದಾಗಿರಿಬ್ಬರು. ಇಲ್ಲಿಂದ ಇದೇ ಲಾಸ್ಟ್ ಜೋರು ಗೈಸ್, ಇವಾಗ ತಾರೆ ಎದ್ದಿದ್ದೀನಿ ಕಾಮೆಂಟ್ ಕೊಡ್ತಿದ್ದೀನಿ. ಇನ್ನು ಬಟ್ಟೆ ಒಗಿಬೇಕು, ಭಾನುವಾರ ಬೇರೆ. ಓಕೆ, ಇನ್ನು ಮೇಲೆ ಬಕ್ಕೊಂಡು ಏನು ಡ್ಯಾಮೇಜ್ ಕೊಟ್ಬಿಟ್ಟ ಗುರು. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ ನೀರು, ಒಂದು ನಿಮಿಷ ಏನಾಗ್ತಿದೆ ನನಗೇನು ಗೊತ್ತಿಲ್ಲ, ಗೆ ಮರ್ತೋಗದೆ ಈಗ ನೋಡ್ಕೊ ಬಂದೆ ಬಾಯ್ಸ್. ಲಾಸ್ಟ್ ವೀಕ್ ಆಡಿದ್ದು ಆ್ಯಕ್ಚುಲಿ, ಇದು ಏನಕ್ಕೆ ಮರ್ತೋಗಿತ್ತು. ಸೊ ಮತ್ತೆ ನೋಡ್ಕೊಂಡು ಬಂದು ಏನಾಗುತ್ತೆ ಅಂತ. ಮುಂದೆ ಮೀನು ಹೊಡಿತಾನೇ ಇರ್ತಾನೆ ನಮ್ಮ ಟೀಮೇಟ್, ನಾಕ್ ಮಾಡಿದಾನೆ ಆ್ಯಕ್ಚುಲಿ ಅವನು. ಮುಂದೆ ಒಬ್ಬ ಕಂಡ ಓಪನ ಬರ್ತೀನಿ ನೋಡ್ಗುರು, ಏನು ಚೆನ್ನಾಗಿ ಓಪನ್ ಬರ್ತಾನೆ ಮೇಲೆ ಒಬ್ಬ ಕಂಡ ಓಪನ. ಒಂದೇ ಸ್ಪ್ರೇ ಇಬ್ರು ನಾಕ್ ಅನ್ಕೋ, ಮೇಲೆ ನಾಕ್ ಆಗ್ಲಿಲ್ವಾ ಅವನು ಬಡ್ಡಿ ಮಗ, ಅವನು ಅವ್ನಿಗೆ ಅಷ್ಟೊಂದು ಡ್ಯಾಮೇಜ್ ಕೊಟ್ಟಲ್ಲ ಗುರು, ನಾಕ್ ಆಗಿಲ್ಲ ಅವನು. ಪಾಪ ನನ್ನ ಟೀಮೇಟ್ ಆಗಿ ಫುಲ್ ಎತ್ಕೊಬಿಟ್ಟು ಅವನು, ಆ್ಯಕ್ಚುಲಿ ನಾನು ಅವ್ನು ಫುಲ್ ಎತ್ಕೊಂಡ. ಸೊ ಅವನು ಕೂಡ ನಮ್ಮ ಟೀಮೇಟ್ ಫುಲ್ ಎತ್ಕೊಂಡ ಅಲ್ಲಿ ಅಲ್ಲಿ ಸರ್ ಹೋಯ್ತು. ನನ್ನ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದ್ದು, ಬಟ್ ಅವ್ನು ನೋಡಿದ್ರೆ ಸರ್ ಇಟ್ಸ್ ಓಕೆ, ನಾವು ಜಿಂದ ಹೈ, ನಾವು ಬದುಕಿರ್ತಕ್ಕ ಗೇಮಲ್ಲಿ. ಸೊ ಇಲ್ಲಿ ರೈಟ್ 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 ಒಂದು ಸಾಯ್ತಾನೆ ಆ್ಯಕ್ಚುಲಿ, ನನ್ನ ಟೀಮೇಟ್ ನಾಕ್ ಮಾಡಿದ ರೈಟ್ ಸೈಡ್ ಇದ್ದ ಬಂಡಿ ಹತ್ರ ಆ್ಯಕ್ಚುಲಿ ಆಯ್ತಾ. ಅಲ್ಲೊಂದು ಬಂಡೆ ಇದೆ ನೋಡಿ ಲೆಫ್ಟಲ್ಲಿ, ಇದು ಹಿಂದೆ ಒಬ್ಬ ಸ್ನೈಪಿಂಗ್ ಮಾಡ್ತೈತೆ ಅವ್ನು ಕಂಡ ನನಗೆ ಆ್ಯಕ್ಚುಲಿ ಹೊಡೆದೆ ಅವನು. ರೈಟ್ ಸೈಡ್ ಒಂದು ಬಂಡೆ ಐತೆ, ಅಲ್ಲಿಂದ ಟೀಮೇಟ್ನ ನಾಕ್ ಫಿನಿಶ್ ಮಾಡಿದ್ದೆ ಆ್ಯಕ್ಚುಲಿ ಅವನು, ಮೇಲೊಂದು ಫಿನಿಶ್ ಮಾಡ್ಕೊಂಡ ಬಟ್ ರೈಟು ನಾಕ್ ಮಾಡಿದ್ದವನ. ಸೊ ಅದಕ್ಕೆ ರೈಟು 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 ಅಂತಿದ್ದ. ಅಲ್ಲಿಂದ ಮುಂದೆ ಅಂದರೆ ಅವ್ನು ಸ್ಟಾರ್ ಕ್ಯಾಪ್ಟನ್ ಯಾರನ್ನ ಇದ್ದಾರು ಅಂತ ಫೈನಲ್ ಹೊಡೆದ ಟೀಮೇಟ್ ಸ್ವಲ್ಪ ಶಾಂತನಾಗಿರು ಅಂದ್ಬಿಟ್ಟು ರೈಟು ರೈಟು ಅಂತ ಅಂತಲೇ ಇದ್ದಬ್ರು, ಬೇರೆ ಏನು ಅಂತಲೇ ಇರಲಿಲ್ಲ. ಸೊ ನೋಡ್ರಿ ಸ್ಟಾರ್ ಕ್ಯಾಪ್ಟನ್ ಏನು ಹೇಳಿ, ಅವ್ನು ಸ್ಟಾರ್ಟಿಂಗು ಬಂದಿತ್ತಲ್ಲ ಎ ಸ್ಟಾರ್ ಪಿ, ಒಂಥರ ಮಜಾ ಗುರು ಇಂಥ ಈ ಎಕ್ಸ್ಕ್ಯೂಟರ್ ಹೊಡೆದ್ರೆ ಇಲ್ಲ ಎ ಸ್ಟಾರ್ ಪಿ ಹೊಡೆದ್ರೆ ಅಂದರೆ ಸ್ಕಿನ್ ಇರ್ತಾರಲ್ಲ ಅವರೆಲ್ಲ ಹೊಡೆದ್ರೆ ಒಂಥರ ಮಜಾ ಬರುತ್ತೆ ಏನು ಗೊತ್ತಿಲ್ಲ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವೇ ಹೊಡ್ಸ್ಕೊಳ್ಳೋದು ಗೊತ್ತು, ಬಟ್ ಸ್ವಲ್ಪ ಸ್ವಲ್ಪ ಸಲ ಹೊಡೆದಾಗ ಒಂಥರ ಮಜಾ ಬರುತ್ತೆ. ಇದೇ ಮಾತ್ಕೊಂಡು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ, ಗೇಮ್ ಪ್ಲೇ ಒಳಗೆ ಬರೋಣ. ಫುಲ್ಲು ಫ್ಲ್ಯಾಂಕಾಗ ಬಂದೆ ನಾನು, ಜೋಳಿಗೆ ಬಂದೆ. ಮುಂದೆ ಒಬ್ಬ ಓಪನ್ ಹಾಕೊಂಡು ನನಗೆ ಗೊತ್ತಿಲ್ಲ, ನಾನು ಹಿಡಿದಿನಿ ಅಂತ ನಾಕ್ ಮಾಡ್ಕೊಂಡೆ. ಮತ್ತೆ ಲಾಕ್ ಆದ ಗುರು ಸ್ಟಾರ್ ಕ್ಯಾಪ್ಟನು, ಪಾಪ ಪಾಪ ಗುರು. ಆದರೆ ಇದು ಅವನು ರಿವ್ಯೂ ಆಗಬಾರ್ದು ಅಂದ್ಬಿಟ್ಟು ಮೌಲ್ಯ ಆಗ್ತಿದೆ, ಪಾಪ ಫಿನಿಶ್ ಆಗ್ಬಿಟ್ಟ.
ಈ ನೇಡ್ಗೊಂದ್ ಟಿಮಿಡ್ ರಿಯಾಕ್ಷನ್ ನೋಡಿ ಗೈಸ್. ಅಯ್ಯೋ ನಂಜಿ ಬೆಂಕಿ ಕಲನ ನಿಮ್ಗೂ ಬೆಂಕಿ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಆ್ಯಕ್ಚುಲಿ ಕಾಮೆಂಟ್ರಿ ಇರಲ್ಲ ಗೈಸ್, ಓಕೆನಾ? ನೆಕ್ಸ್ಟ್ ವಿಡಿಯೋ ಕಾಮೆಂಟ್ರಿ ಇರಲ್ಲ, ನಾಳೆ ಸಿಗೋಣ. ನಾಳೆ ಅಲ್ಲ, ಆ್ಯಕ್ಚುಲಿ ಈ ವಿಡಿಯೋ ಸೋಮವಾರ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಬುಧವಾರ ಇಲ್ಲ ಗುರುವಾರ ಬರುತ್ತೆ. ಸೊ ಬುಧವಾರ ಸಿಗೋಣ ಅಲ್ಲಿ ಗಂಟ. ಟಾಟಾ.